ಆದರೆ ಇವತ್ತು ಅವರು ಒಂದಿಷ್ಟು ಆರೋಪಗಳ ಪಟ್ಟಿಯನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಇದನ್ನ ಹೇಳಲೇಬೇಕಾದ ಪರಿಸ್ಥಿತಿ ಇಲ್ಲ ಅಂತಂದ್ರೆ ಜನ ಬೇರೆನೆ ಅದನ್ನು ತಿಳ್ಕೊಳ್ತಾರೆ. ಅಭಿಮಾನಿಗಳು ಸಾಕಷ್ಟು ಬಾರಿ ನನ್ನನ್ನು ಭೇಟಿನೂ ಮಾಡಿದ್ದಾರೆ, ಅವ್ರಿಗೂ ಗೊತ್ತಿದೆ ನನ್ನ ಸ್ವಭಾವ ಹೇಗಿದೆ, ದುರಹಂಕಾರ ನನ್ನಲ್ಲಿ ಇದೆ ಅನ್ನೋದು ಅವ್ರಿಗೂ ಗೊತ್ತಿದೆ. ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಸಾಕಷ್ಟು ವಿಡಿಯೋಸ್ಗಳನ್ನು ಮಾಡಿದ್ದೀನಿ, ನನ್ನ ಸಾಮಾಜಿಕ ಕಳಕಳಿಯನ್ನು ನಾನು ತೋರಿಸಿದ್ದೀನಿ, ಸ್ವಚ್ಛತೆಗಾಗಿ ನಾನು ಸಹಭಾಗಿ ಆಗಿರಬಹುದು, ಈ ಥರ ಸಾಕಷ್ಟು ನಾನು ವಿಡಿಯೋಸ್ಗಳನ್ನು ಮಾಡಿದ್ದೀನಿ. ನನ್ನಲ್ಲಿ ಆ ಥರದ ಒಂದು ದುರಹಂಕಾರ ಇದ್ದಿದ್ದಲ್ಲಿ ನಾನು ಆ ಥರದ ವಿಡಿಯೋಗಳನ್ನು ಮಾಡ್ತಾ ಇರಲಿಲ್ಲ. ಎರಡನೇದಾಗಿ ನನ್ನಲ್ಲಿ ಇರ್ತಕ್ಕಂಥ ಕೆಲವು ನನ್ನಲ್ಲಿ ನನ್ನನ್ನು ಮಾಡಿದ್ದಾರೆ ಕೆಲವು ಆರೋಪಗಳು, ಕ್ಯಾರ್ವಾ ಇಲ್ಲದೇ ಇದ್ದರೆ ನಾನು ಬರ್ತಾನೇ ಇರಲಿಲ್ಲ ಅಂತ ಏನು ಹೇಳೋದಿರಲಿ. ಇದಕ್ಕೆ ನಾನು ರಂಗಭೂಮಿಯಿಂದ ಬಂದಿರತಕ್ಕಂಥ ಕಲಾವಿದ, ಮಧ್ಯಮ ವರ್ಗದ ಒಬ್ಬ ವ್ಯಕ್ತಿ, ನಾನು ಕ್ಯಾರ್ವಾ ಹಿಂದೆ ನಾನು ಆ್ಯಕ್ಟೇ ಮಾಡಲ್ಲ ಅಂತ ಹೇಳ್ತೀನಿ. ಒಂದು ಇವ್ರದ್ದು ಎಷ್ಟೋ ಕಡೆ ಲೊಕೇಶನ್ಸ್ಗಳು ಮನೆಯೇ ಇರ್ತವೆ, ಅಲ್ಲಿ ಕ್ಯಾರ್ವಾ ಅವಶ್ಯಕತೆಯೇ ಇಲ್ಲ. ಒಂದು ಎರಡನೇದಾಗಿ ಒಬ್ಬ ಕಲಾವಿದರು ನನಗೆ ಹೇಳಿದ್ದು ಉಂಟು, ಸರ್ ನೀವು ಕ್ಯಾರ್ವಾ ಕೇಳಲ್ಲ ಅದಕ್ಕೆ ನಮಗೂ ಕ್ಯಾರ್ವಾ ಸಿಗಲ್ಲ ಸರ್ ಅಂತ. ಇದು ಇಲ್ಲ ಇರಲಿ, ದೇವಸ್ಥಾನದ ಬಗ್ಗೆ ಅವ್ರು ಹೇಳಿದ್ದಾರೆ ನಾನು ಕ್ಯಾರ್ವಾ ಇಲ್ಲ ಅಂತ ಹೋದೆ ಅಂತ. ಎರಡು ದಿನ ಅಲ್ಲಿ ಚಿತ್ರೀಕರಣ ಆಯಿತು, ಮೊದಲನೇ ದಿನ ಕ್ಯಾರ್ವಾ ತರಿಸಿದ್ರು. ಅಲ್ಲಿ ಆಸುಪಾಸಲ್ಲಿ ಯಾವುದೇ ಮನೆಗಳಿಲ್ಲ, ಒಂದು ಅಂದರೆ ಇವರು ಮಾಡಿರ್ತಕ್ಕಂಥ ಮನೆ ಇಲ್ಲ, ಆಮೇಲೆ ಅಲ್ಲಿ ಜನಗಳದ್ದು ಮನೆ ಇರಲಿಲ್ಲ. ಕಲಾವಿದರುಗಳಿಗೆ ಮೊದಲನೇ ದಿನ ಕ್ಯಾರ್ವಾ ಇರಲಿಲ್ಲ, ಎರಡನೇ ದಿನ ಅಲ್ಲಿ ಹೋದರೆ ಕ್ಯಾರ್ವಾ, ಮೊದಲನೇ ದಿನ ಕ್ಯಾರ್ವಾ ಇತ್ತು, ಎರಡನೇ ದಿನ ಕ್ಯಾರ್ವಾ ಇರಲಿಲ್ಲ. ಆಗ ನಾನು ಅವ್ರ ಹತ್ರ ಹೇಳಿದೆ ಕ್ಯಾರ್ವಾ ಇಲ್ಲದಿದ್ದರೆ ಹೇಗೆ, ಅಲ್ಲಿ ಕ್ಯಾರ್ವಾ ಇರಬೇಕು ಅಂತಂದರೆ ಅದು ಒಂದು ಆಲಿಶಾನು ಕ್ಯಾರ್ವಾ ಬೇಕೇ ಬೇಕು ಅನ್ನೋ ಥರದ ವಿಚಾರ ಅಲ್ಲ, ಅದು ಇವತ್ತಿನ ಕಾಲದಲ್ಲಿ ಬೇಸಿಕ್ ನೆಸೆಸಿಟಿ ಆಗಿದೆ. ಯಾಕೆ ಅಂತ ಹೇಳ್ತೀನಿ, ಅಲ್ಲಿ ಎದುರುಗಡೆ ಒಂದು ಕಾಡಿತ್ತು, ಅಲ್ಲಿ ಮೂರು ಬಾರಿ ನಾನು ಬಾತ್ರೂಮ್ ಅಂತ ಅಲ್ಲಿ ಹೋಗಿದ್ದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಹೋಗಬಹುದು ರಾಜ, ನಾನು ಸಾಮಾನ್ಯ ವ್ಯಕ್ತಿ ಅಂದ್ಕೊಂಡು ನಾನು ಹೋಗಿದ್ದೀನಿ ಅಲ್ಲಿ ಕಾಡಿಗೆ ಹೋಗಿದ್ದೆ. ಪದೇ ಪದೇ ಕಾಡಿಗೆ ಹೋಗೋಕ್ಕೂ ಆಗಲ್ಲ ರಾಜ, ಅದು ಕಷ್ಟ ಆಗುತ್ತೆ. ಬಟ್ಟೆಯನ್ನು ನಾನು ಬದಲಾಯಿಸ್ಬೋದು, ಎಲ್ಲಿ ಬೇಕಾದರೂ ಬದಲಾಯಿಸ್ತೀನಿ, ಇವತ್ತಿಗೂ ಬದಲಾಯಿಸ್ತೀನಿ. ನೀವು ಇಲ್ಲೇ ಹೇಳಿ ಅಂತಂದ್ರೆ ನಾನು ಇಲ್ಲೇ ಶರ್ಟ್ ಬಿಚ್ಚು ಇನ್ನೊಂದು ಶರ್ಟ್ ಹಾಕ್ಕೊಳ್ತೀನಿ, ನನಗೇನಿಲ್ಲ. ಆಗಲೇ ಹೇಳಿದಾಗೆ ರಂಗಭೂಮಿ ಕಲಾವಿದ ಅಂದರೆ ಹೆಂಗಸರು ಇರ್ತಾರೆ, ಅವರೆಲ್ಲಿ ಬಟ್ಟೆ ಬದಲಾಯಿಸ್ತಾರೆ, ಅವ್ರ ಬಾತ್ರೂಮ್ಗೆ ಹೋಗ್ತಾರೆ, ಅವ್ರು ಯೋಚನೆ ಮಾಡಬೇಕಿತ್ತು. ಆವತ್ತು ನಾನು ಕ್ಯಾರ್ವಾ ತರಿಸಿದ್ದಕ್ಕೆ, ಅವರು ಹಠ ಮಾಡಿ ಕ್ಯಾರ್ವಾ ತನ್ನಿ ನಾನು ಬರ್ತೀನಿ ಅಂತ ಹೇಳಿದ್ದಕ್ಕೆ ಕ್ಯಾರ್ವಾ ತರಿಸಿದ್ರು. ಅವ್ರು ಏನೇನೋ ನೆಪಗಳನ್ನು ಹೇಳಿದ್ರು, ಅದಕ್ಕೆ ಮುಂಚೆ ಕ್ಯಾರ್ವಾ ಬರ್ತಾ ಇದೆ, ಅಂದಿದೆ, ಅದು ಇದು ಏನೇನೋ ನೆಪಗಳನ್ನು ಹೇಳಿದ್ರು. ಆಮೇಲೆ ಬಂತು, ನಾನು ಹಠ ಮಾಡಿದ್ದಕ್ಕೆ ಬಂತು. ಹೆಂಗಸರು ಕಲಾವಿದರೇ ನನಗೆ ಹೇಳಿದ್ದಾರೆ, ಸರ್ ಥ್ಯಾಂಕ್ ಯು, ನಿಮ್ಮಿಂದ ನಮ್ಮ ಕ್ಯಾರ್ವಾ ಬಂತು, ನಮಗೆ ಅನುಕೂಲ ಆಯಿತು. ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ಅಲ್ಲಿ ಅಭಿಮಾನಿಗಳು ಇರ್ತಾರೆ, ಅವ್ರ ಮನೆಗೂ ಬಾತ್ರೂಮ್ಗೆ ಹೋಗೋದಕ್ಕೆ ಮುಜುಗೋರ ಆಗುತ್ತೆ, ನಮಗೆ ಕಲಾವಿದರಿಗೆ ಮುಜುಗೋರ ಆಗುತ್ತೆ. ಹಿಂದಿನ ಕಾಲದಲ್ಲಿ ಎಲ್ಲ ಇತ್ತು, ನಾನು ಮಾಡಿದ್ದೀನಿ. ನಾನು ಸಿನಿಮಾಗಳನ್ನು ಮಾಡ್ತಿರ್ಬೇಕಾದ್ರೆ ಹಿಂದಿನ ಕಾಲದಲ್ಲಿ ನಾನು ಅಭಿಮಾನಿಗಳ ಮನೆಗೆ ಹೋಗಿದ್ದೀನಿ, ಬಾತ್ರೂಮ್ಗೆ ಹೋಗಿದ್ದೀನಿ, ಇವತ್ತೂ ಹೋಗಿದ್ದೀನಿ, ಹಿಂದಿನ ಕೆಲವು ದಿನಗಳಲ್ಲಿ ಹೋಗಿದ್ದೀನಿ ನಾನು ಬಾತ್ರೂಮ್. ಆದರೆ ಅದು ಪದೇ ಪದೇ ಹೋಗೋದಕ್ಕಾಗಲ್ಲ, ನಾವು ನೀರು ಕುಡಿತಾನೆ ಇರ್ತೀವಿ, ಒಂದು ಡಯಟ್ ಕಾನ್ಷಿಯಸ್ ಇರುತ್ತೆ, ಆಗಾಗ ನೀರು ಕುಡಿತಾ ಇರ್ತೀವಿ, ಗ್ರೀನ್ ಟೀ ಕುಡಿತಾ ಇರ್ತೀವಿ, ಬ್ಲ್ಯಾಕ್ ಕಾಫಿ ಕುಡಿತಾ ಇರ್ತೀವಿ, ಬಾತ್ರೂಮ್ಗೆ ಹೋಗ್ತಾನೆ ಇರ್ತೀವಿ. ಇದು ಇವತ್ತು ನಾನು ಮೀಡಿಯಾ ಮುಂದೆ ಹೇಳುತ್ತಿರೋದೇ ನನಗೆ ಆ್ಯಕ್ಚುಲಿ ಸಂಕೋಚ ಅನ್ನಿಸ್ತಿದೆ, ಆದರೆ ಇದು ಮನುಷ್ಯರೇ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಬಾತ್ರೂಮ್ಗೆ ಹೋಗಬೇಕು ಅಂತಂದರೆ ಹೇಗೆ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ, ಪದೇ ಪದೇ ಹೋಗೋದಕ್ಕಾಗಲ್ಲ. ಯಾರಮ್ಮ ಇವತ್ತಿನ ಕಾಲದಲ್ಲಿ ಇದ್ದರೆ ಅದು ಅನುಕೂಲ, ಹಿಂದೂ ಸಮಸ್ಯೆಗಳು ಅಭಿಮಾನಿಗಳ ಮನೆಗೆ ಹೋದರೆ ಅವ್ರು ಫೋಟೋ ತೆಗಿತಾ ಇರ್ತಾರೆ, ಫೋಟೋ ತೆಗೆಸ್ಕೊಂಡು ನಮಸ್ಕಾರ ಮಾಡಿ ಬಾತ್ರೂಮ್ಗೆ ಹೋಗೋಕೆ ಆಗತ್ತಾರೆ ಅಲ್ಲಿ, ಯೋಚನೆ ಮಾಡಿ. ನಾನು ಅಲ್ಲಿ ನನ್ನ ಒಂದು ಸೀನ್ಸ್ಗಳನ್ನು ಅವ್ರು ಕಳಿಸೋದು ತುಂಬ ತಡವಾಗಿ ಕಳಿಸ್ತಾರೆ ನನಗೆ, ಅದು ಏಕ್ದಮಾಗಿ ಕಳಿಸ್ತಾರೆ, ಏಕ್ದಮಾಗಿ ಎಲ್ಲ ಸೀನ್ಸ್ಗಳನ್ನು ಕಳಿಸ್ತಾರೆ. ನಾನು ಹೇಳ್ತೀನಿ ಅವರು ಒಂದೊಂದಾಗಿ ನಿಮ್ಮ ಸೀನ್ಗಳನ್ನು ಯಾವಾಗ ಬರೀತೀರೋ ಅವಾಗ ಒಂದೊಂದಾಗಿ ಸೀನ್ ಕಳಿಸಿ, ನನಗೆ ಅದನ್ನು ಶೂಟಿಂಗ್ ಮುಗಿಸಿ ನಾನು ಮನೆಗೆ ಬರೋವರೆಗೂ ನಾನು ಗಾಡಿಯಲ್ಲೇ ಕೂತ್ಕೊಂಡು ಒಂದಿಷ್ಟು ಓದ್ಕೊಂಡು ಬರ್ಬೋದು. ಯಾಕಂದರೆ ಮನೆಯಲ್ಲಿ ಬಂದಾಗ ಮನೆಯವ್ರ ಜೊತೆಯಲ್ಲಿ ಮಾತಾಡೋಕ್ಕೆ ಸಮಯ ಸಿಗಬೇಕಲ್ಲ, ನಾನು ಮನೆಯಲ್ಲೂ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ದರೆ ಅವ್ರುಗಳು ಬೇಜಾರು ಮಾಡ್ಕೋತಾರೆ, ನೀವು ಬೆಳಗ್ಗೆನ ಹೋಗ್ತೀರಿ ರಾತ್ರಿ ಬಂದು ನೀವು ಹೋಮ್ವರ್ಕ್ ಮಾಡ್ತಾ ಕೂತ್ರೆ ಹೇಗೆ ಅಂತ. ಅದಕ್ಕೆ ಬೇಗ ಕಳಿಸಿ, ಒಂದೊಂದು ಸೀನ್ ಬರೆದಾದ ತಕ್ಷಣ ನನಗೆ ಕಳಿಸಿರ್ತೀನಿ, ಅದು ಯಾವತ್ತೂ ಬಂದೇ ಇಲ್ಲ. ಏಕ್ದಮಾಗಿ ಒಂದು ಸೀನ್ ಕಳಿಸ್ತಾರೆ, ಎರಡೆರಡು ಅವರ್ ನಾನು ಬಂದಾದಮೇಲೆ ಊಟನೂ ಮಾಡೋಕ್ಕೆ ನನಗೆ ಸಮಯ ಸಿಗೋಲ್ಲ, ಎಷ್ಟೋ ಸಲ ಬಂದಾದ್ಮೇಲೆ ನಾನು ಅದನ್ನು ನಾನು ಹೋಮ್ವರ್ಕ್ ಮಾಡ್ಕೊಂಡು ಎಲ್ಲವೂ ಸೀನ್ಸ್ಗಳನ್ನು ನನಗೆ ಎಷ್ಟು ಸತಿ ಓದೋದಕ್ಕಾಗಲ್ಲ, ಯಾಕಂದರೆ ಅಷ್ಟು ಸೀನ್ಸ್ಗಳನ್ನು ಅಷ್ಟು ಪೇಜಸ್ಗಳನ್ನು ನಾನು ಓದ್ತಾ ಕೂತ್ರೆ
ಬೆಳಗಿನ ಜಾವನೇ ಆಗ್ಬಿಡ್ಬೋದೇನು, ಯಾಕಂದ್ರೆ ನಾನು ಬೈ ಹಾರ್ಟು ಮಾಡಬೇಕು ನನ್ನ ಲೈನ್ಸ್ಗಳನ್ನು, ಅದು ಓದಬೇಕು, ಅದು ಹೇಗಾಗತ್ತೆ. ಸೊ ನಾನು ಎಷ್ಟೋ ಬಾರಿ ನನ್ನ ಡೈಲಾಗ್ಸ್ಗಳನ್ನು ಬೈ ಹಾರ್ಟ್ ಮಾಡೋದೇ ನನಗೆ ಎರಡು ಅವರು ಬೇಕು, ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿ ಓದ್ತಿರ್ಬೇಕಾದ್ರೆ ಬೇರೆ ಡೈಲಾಗ್ಸ್ಗಳನ್ನು ಹೇಳ್ತಿರ್ಬೇಕಾದ್ರೆ ಏನಾದರೂ ಸಮಸ್ಯೆ ಬಂದರೆ, ಮೊನ್ನೆ ಒಂದ್ಸತಿ ಆಯಿತು ನನಗೆ ಸಂಶಯ ಬಂತು ಇದು ಸರಿಗಿಲ್ಲ ಅಂತ, ಬೆಳಗ್ಗೆನೇ ಫೋನ್ ಮಾಡಿದೆ ಅವ್ರಿಗೆ, ಸರ್ ಈ ಥರದ್ದಿದೆ, ಈ ಥರದ್ದು ಬರೆದಿದ್ದಾರೆ, ಇದಕ್ಕೆ ಏನಾದರೂ ಚೇಂಜ್ ಆಗಬೇಕಲ್ಲ ಸರ್ ಅಂತ.